ಖುಷಿಯಾಗಿ ಬರ್ತಾ ಇದೀಯಾ? ಇವತ್ತು ನಮ್ ಸ್ಕೂಲ್ ಅಲ್ಲಿ ಮೊದಲನೇ ಸಲ ಪರೀಕ್ಷೆ ನಡೀತ. 25 ಮಾರ್ಕ್ಸ್ ಗೆ 24 ಮಾರ್ಕ್ಸ್ ಬಂತು, ಅದಕ್ಕೆ ಖುಷಿ. ಇದನ್ನ ಬೇಗ ಸಾಗರಂಗ್ ಹೇಳಕ್ಕು ಅದಕ್ಕೆ ಹೋಗ್ತಾ ಇದ್ದಿ. ಏನ ನನ್ ಹಿಂದನ ಯಾಕೆ ಬರಕತ್ತಿದೆ? ಅಲ್ಲೆಲ್ಲಾರು ಕುಂಡ್ರು ಹೋಗ ಕರ್ಕ. ಸೊಸಿ ಇರ್ಬೇಕಲ್ಲಪ್ಪ. ಹಾ, ಏನ್ ಹೆಸರು ಹಾಕಿದ? ಗಂಗಾ. ಹಾಕಿದ್ದು ಸತ್ತೋದು. ನಿನ್ನವ ಅವ್ರು ಕೇಳಲಿಕ್ಕತ್ತಿದ್ದು ಹೆಂಗಿದ್ದಿ ಹೇಳು. ಗಂಗಾ. ಏನತ್ತಂತೀನಿ ಗಂಗಾ? ಏನಿಲ್ರಿ, ಗಂಗಾನ ಅವ್ರ ಜೋಡೆ ಕಳ್ಸೋಣಂತೀರಿ? ನೋಡ್ನಂತೀನಿ, ಸಮುದ್ರದ ಕಡೆ ಮಾರಿ ಮಾಡಿರೋ ನದಿ ತಿರುಗಿ ನೋಡೋದಿಲ್ಲ, ಸಮುದ್ರ ಸೇರ್ಲಿಕ್ಕ ಬೇಕು. ಗಂಗಾ ಅವ್ರ ಸೊಸಿ ಇದ್ದಾರೆ, ಅವರು ಗಂಗಾ ಮಾವಿದ್ದಾರೆ. ಇದನ್ನು ಗಂಗಾನ ಒಪ್ಕೊಂಡಾಳ, ಅಂದಮೇಲೆ ಗಂಗಾನ ಕಳಿಸ್ಲಿಕ್ಕ ಬೇಕು. ತಮ್ಮ ಸೊಸಿ ತಮ್ಮ ಜೋಡಿ ಇರಬೇಕು ಅಂತ ಆಸೆ ಪಡೋದು ತಪ್ಪೇನು? ತಮ್ಮ ಸೊಸಿನ ಕಳ್ಕೊಂಡು ಅವರೆಷ್ಟು ದುಃಖ ಪಟ್ಟಾರಂತ ಅವರ ಹೇಳಿದ. ಈಗ ಅವರು ತಮ್ಮ ಸೊಸಿ ತಮ್ಮ ಹತ್ರ ಇರಬೇಕು ಅಂತ ಹೇಳಿದಾಗ ನಮ್ಮ ಹತ್ರ ಏನದ ಉತ್ತರ? ಅಂದ್ರ ಗಂಗಾನ್ ಕಳಿಸೇ ಬಿಡೋಣ ಅಂತೀರಿ? ಕಳಿಸ್ಲಿಕ್ಕ ಬೇಕಂತೀನಿ, ಬೇರೆ ದಾರಿ ಇಲ್ಲ. ಆದ್ರೂ ಬಂದವ್ರು ಯಾರಂತ ನಮಗ್ ಗೊತ್ತಿಲ್ಲ. ಗಂಗಾ ಇನ್ನೂ ಸಣ್ಣಕ್ಕಿದ್ದಾಳ, ಆಕೆಗೆ ಏನ್ ಗೊತ್ತಾಗ್ತದ ಹೇಳ್ರಿ? ಹಿಂದೂ ಹಿಂಗ ಆಗಿರ್ಲಿಲ್ಲೇನು, ಯಾರೋ ಬಂದಿದ್ರು ನಾವು ನಂಬಿದ್ವಿ, ಆಮೇಲೆ ಏನಾದಂತ ನಿಮ್ಗ ಗೊತ್ತದಲ್ಲ. ಹೌದು ನಂದಿನಿ, ನೀ ಹೇಳೋದು ಕರೆ. ಅದ ವಕೀಲಾಗಿ ಅಂದ ತಪ್ಪು ಮಾಡಿದ್ದೆ, ಆದ್ರೆ ಇವರು ದಾಖಲೆ ಸಮೇತ ಬಂದಾರ. ತಮ್ಮ ವಸ್ತುನ ತಾವ್ ಮನೆ ಒಳಗೆ ಇಟ್ಕೋತೇವೆ ಅಂತ ಹೇಳಿಕತ್ತಾರ. ಇಲ್ಲ ಅಂತ ಹೆಂಗ ಹೇಳಿಕಾಗ್ತದ? ಗಂಗನ್ ಕಳಿಸ್ಲಿಕ್ಕ ಬೇಕು. ನೋಡ್ ನಂದಿನಿ,
ಒಂದು ಮಾತು ಹೇಳ್ತೀನಿ. ಅನ್ನದ ಋಣ, ನೀರಿನ ಋಣ ಯಾರ್ಯಾರಿಗೆ ಎಷ್ಟೆಷ್ಟಿರ್ತದೋ ಅಷ್ಟದಕ್ಕೂ. ಬರಿ ಬರಿ. ಗಂಗಾನ್ ಕಾರಣದಿಂದ ನಮ್ಮಿಬ್ರು ಪರಿಚಯ ಆತ್ ನೋಡಿ. ಪರಿಚಯ ಅಷ್ಟೇ ಯಾಕ್ರಿ, ನಾವಿಬ್ರು ಅಗದಿ ಹತ್ರ ಆದ್ವಿ. ಏನಂತೀರಿ? ಹೌದ್ರಿ, ಗಂಗಾ ಯಾವತ್ತಿದ್ರು ಸಂಬಂಧಗಳನ್ನ ಕೂಡಿಸೋ ಹುಡುಗಿಯದ. ದೊಡ್ಡವ್ರಿಗಿಲ್ಲದ ಬುದ್ಧಿ ಅದಕ್ಕಲ್ಲ. ಬರೋಬ್ಬರು ಹೇಳಿದ್ರು ನೋಡ್ರಿ, ಗಂಗಾ ಭಾಳ ಶಾಣಕ್ಕಿದ್ದಾಳ್ರಿ. ಅದಕ್ಕಲ್ಲೇನ್ರಿ ನನ್ನ ಮಗನಿಗೆ ಅಕ್ಕಿನ ತಗೊಂಡು ಲಗ್ನ ಮಾಡಿದ್ದು. ಆದ್ರ ಎಂಥ ದುರದೃಷ್ಟ ನೋಡ್ರಿ, ನನ್ನ ಮಗ ಎಲ್ಲರನ್ನು ಅನಾಥರನ್ನ ಮಾಡ್ಬೋದ. ಸಮಾಧಾನ ಮಾಡ್ಕೊರಿ. ಆದ್ರ ಒಂದು ಮಾತು, ಗಂಗಾ ಅನಾಥ್ಲಂಗ ನಿಮ್ಮನ್ನೆಲ್ಲಾರನ್ನು ಬಿಟ್ಟು ಇಷ್ಟು ದಿನ ಅದಳ, ನೀವ್ಯಾಕೆ ಆಕಿನ ಹುಡ್ಕೋ ಪ್ರಯತ್ನ ಮಾಡಲಿಲ್ಲ? ಇದು ಹಾಳದನು, ರೊಕ್ಕದನು, ನನ್ನ ಮಗನಾದನು, ನನಗಂತೂ ಒಂದು ತಿಳಿವನು, ಮಾತಾಡೋ ಮಗ ಹೋಗಿ ಕಲ್ಲಿನ ಕುಂದ್ರು ಈ ರೊಕ್ಕ ತಗೊಂಡ ಏನ್ ಮಾಡ್ಲಿ? ಎಂತ ದುರ್ದೈವ ನಂದು. ಸಮಾಧಾನ ಮಾಡ್ಕೊಳ್ಳ. ಎದಕ್ಕೆ ಕಳ್ತೀಯ? ಇದೆಲ್ಲ ನಮ್ಮ ಕೈಯೊಳಗೆ ಇತ್ತೇನ? ಅವತ್ತು ದೊಡ್ಡ ಅನಾಹುತನ ನಡ್ಬೋದು. ಎಷ್ಟು ಜನ ಸತ್ತಿಲ್ಲ, ಎಷ್ಟು ಜನ ಗೋಳಾಡಿಲ್ಲ, ಅವ್ರ ಜೋಡಿ ನಾವು ಅಷ್ಟ. ಏನ್ ಮಾಡ್ಲಿಕ್ಕೆ ಆಗ್ತದೆ ಹೇಳಿ? ಅವನ ಋಣ ಅಲ್ಲಿಗಿತ್ತಷ್ಟ ಅಲ್ಲ, ಹತ್ರ ಹೋದ ಜೀವ ಹೊಳಿ ಬರ್ತದೇನು? ಸಮಾಧಾನ ಮಾಡ್ಕೊ. ಇಷ್ಟೆಲ್ಲ ಆದದ್ದು ಆ ಮೂದೇವಿ ಗಂಗಾಳಿಂದ. ಅಕ್ಕಿ ನೆಳ್ಳು ಈ ಮನೆಯೊಳಗೆ ಬೀಳ್ಕೊಡ್ತು. ಈ ಮನೆ ಸೊಸೆ ಆದದ್ದ ಬಂತು ನೋಡು, ನನ್ನ ಮಗನ ನುಂಗಿ ನೀರು ಕುಡಿದ್ಬಿಟ್ಲು. ಅಕ್ಕಿನ ಕಂಡ್ರೆ ಸಾಯಿಸ್ಬೇಕು ಅನ್ಸ್ತದ. ಹೀಗೆಲ್ಲ ಆತಲ್ಲ, ಅಕ್ಕಿ ದಾಖಲಾತಿ ಒಳಗೆ ಸತ್ತದ್ದು ಆತು. ಈಗ ಅಕ್ಕಿಗಂದ್ರೆ ಏನ್ ಪ್ರಯೋಜನ ಅನ್ನೋದಷ್ಟೇ ಅಲ್ಲ, ಸಿಗದ ಹಾಕ್ಬೇಕು ಅಂತ ಅನ್ನಿಸ್ತದ. ದಾಖಲಾತಿ ಒಳಗೆ ಸತ್ತಾಳಷ್ಟ, ಆದ್ರೆ ಎಲ್ಲಿ ಸತ್ತಾಳ ಅಕ್ಕಿ? ಎಲ್ಲ ಒಂದ್ ಕಡೆ ಇದ್ದಾಳ, ಇರುವೆ ಮುತ್ಕೊಂಡ ಹಾವ್ ನಂಗ. ನನ್ನ ನೋಡಕ್ಕೂ ಆಗುದಿಲ್ಲ ನೋಡ. ಗಂಗಾ ಸತ್ತಾಳ ಅನ್ನೋದು ಎಲ್ಲರಿಗೂ ಹೇಳ ಆಗ್ಯದ, ಅಲ್ಲಿಗೆ ಮುಗಿತಷ್ಟ. ಅಲ್ಲಿಗೆ ಬಿದ್ರ ಅಲ್ಲೇ ಭೂತ ಹಾಕ್ಬಿಡ್ತು. ಅವ ನಿನಗೆ ದೇವ್ರಾದ್ರ ಮತ್ತೆ ನಾ ಯಾರು? ಅತ್ತಿ ಮಾವ ಅನ್ನೋರು ಸಾಕ್ಷಾತ್ ಪರಮಾತ್ಮ ಅಂತ ಯಾರು ಹೇಳ್ಕೊಟ್ಟಿಲ್ಲ ನಿನಗ? ಹಂಗಿದ್ರೆ ಹೇಳಿ, ಈ ಪರಮಾತ್ಮ ಅವತ್ ನನ್ನ ಕೈ ಬಿಟ್ಟು ಹೋಗಿದ್ದೆ ಅಂತಕ್ಕೆ